ಜೆಡಿಎಸ್ ನ ಭದ್ರಕೋಟೆ ಅಂತಿರುವಂತ ಮಂಡ್ಯದಲ್ಲಿ ಶತಾಯಗತಯ ಈ ಬಾರಿ ನಾವು ಗೆಲ್ಲಲೇಬೇಕು ಅಂತ ಹೇಳಿ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದಾದ ರೀತಿಯಲ್ಲಿ ಒಂದಂತೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಈಗ ಕಾಂಗ್ರೆಸ್ ನವರು ಕೂಡ ಒಂದು ರಣತಂತ್ರವನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಗೆ ಹಾಗೂ ದಳಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸ್ಟಾರ್ ಪ್ರಚಾರಕರು ಎಂಟ್ರಿ ಆಗ್ತಿದ್ದಾರಂತೆ ಈ ಸ್ಟಾರ್ ಪ್ರಚಾರಕರು ಕೊನೆಯ ಗಳಿಗೆಯಲ್ಲಿ ಏನ್ ಬೇಕಾದರೂ ಚೇಂಜಸ್ ಮಾಡುವಂತ ಶಕ್ತಿ ಇರುತ್ತೆ ಹಾಗಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಟಾರ್ ಪ್ರಚಾರಕರು ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಆ ಮೂಲಕ ಒಂದು ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ಪಾಳೆಯದವರು ಮಾಡ್ಕೊಳ್ತಿದ್ದಾರೆ ಮೇ 5 ಕ್ಕೆ ಮಾಜಿ ಸಂಸದೆ ನಟಿ ರಮ್ಯಾ ಅವರಿಂದ ಪ್ರಚಾರವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇನ್ನು ಮೇ 2ನೇ ತಾರೀಕು ಪ್ರಿಯಾಂಕಾ ಗಾಂಧಿಯವರು ಕೂಡ ರೋಡ್ ಶೋವನ್ನ ನಡೆಸಲಿದ್ದಾರಂತೆ ವಿಧಾನಸಭಾ ಕ್ಷೇತ್ರದಲ್ಲಿ 2ನೇ ತಾರೀಕು ಪ್ರಿಯಾಂಕಾ ಗಾಂಧಿಯವರು ಬರ್ತಾ ಇದ್ದಾರೆ ರೋಡ್ ಶೋನ ಅಥವಾ ಬಹಿರಂಗ ಸಭೆನ ಅಂತ ಇನ್ನೊಂದು 1 ಅವರ್ ಅಲ್ಲಿ ಡಿಸೈಡ್ ಆಗುತ್ತೆ ಬರೋದು ಕನ್ಫರ್ಮ್ ಆಗಿದೆ ನನ್ನ ಜೊತೆ ಸುರ್ಜೇವಾಲಾ ಸಾಹೇಬರು ನಿನ್ನೆ ರಾತ್ರಿ ಮಾತಾಡಿದ್ದಾರೆ 2ನೇ ತಾರೀಕು 12 ಗಂಟೆಗೆ 45 ಮಿನಿಟ್ಸ್ ಇರ್ತಾರೆ ಮಂಡ್ಯದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿಯವರದು ಫಿಕ್ಸ್ ಆಗಿದೆ ಇನ್ನ ರಮ್ಯಾ ಅವರ ಜೊತೆ ನಾನು 2 ಸಾರಿ ನಾನೇ ಮಾತಾಡಿದಿನಿ 5ನೇ ತಾರೀಕು ಫಿಕ್ಸ್ ಆಗಿದೆ ಅದು ಎಲ್ಲಿ ಮಾಡಬೇಕು ಅನ್ನೋದನ್ನ ನಮ್ಮ ಕಾರ್ಯಕರ್ತರ ಹತ್ರ ಮಾತಾಡಿ ರಮ್ಯಾ ಅವರ ರೋಡ್ ಶೋವನ್ನ ಫಿಕ್ಸ್ ಮಾಡ್ತೀನಿ ಇನ್ನ 3ನೇ ತಾರೀಕು ಜಮೀರ್ ಅಹ್ಮದ್ ಅವರದು ರೋಡ್ ಶೋ ಫಿಕ್ಸ್ ಆಗಿದೆ ಗುತ್ತಲಲ್ಲಿ ರೋಡ್ ಶೋ ಮಾಡ್ಕೊಂಡು ಎಎನ್ಡಿಎ ಅಲ್ಲಿ ಬಹಿರಂಗ ಸಭೆಯನ್ನ ಇಟ್ಕೊಂಡಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ನಂದೀಶ್ ಮಂಡ್ಯದಲ್ಲಿ ಕಾಂಗ್ರೆಸ್ ಪಾಳಿಯ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಾ ಇದೆ ಇವರಿಬ್ಬರ ಸ್ಟಾರ್ ಪ್ರಚಾರಕರ ಕ್ಯಾಂಪೇನ್ ಗೋಸ್ಕರ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಾಗೇಂದ್ರ ಬಾಬು ಈಗಾಗಲೇ ನೆಲೆ ಇಲ್ಲದಂತ ಬಿಜೆಪಿ ಈ ಬಾರಿ ಮಂಡ್ಯದಲ್ಲಿ ಕಮಲವನ್ನು ಅರಳಿಸಬೇಕು ಎಂಬ ಮೂಲಕ ಹಲವಾರು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ರಾಷ್ಟ್ರೀಯ ನಾಯಕರನ್ನ ಕರೆತದ್ದು ಪ್ರಚಾರವನ್ನ ಮಾಡ್ತಾ ಇದೆ ಅಲ್ಲದೆ ಮೊನ್ನೆ ಮೊನ್ನೆಯಷ್ಟೇ ಉತ್ತರ ಪ್ರದೇಶದ ಸಿಎಂ ಆಗಿರುವಂತ ಯೋಗಿ ಆದಿತ್ಯನಾಥ್ ಕೂಡ ಬಂದು ಅಲ್ಲಿ ಒಂದು ಪ್ರಚಾರ ರೋಡ್ ಶೋ ಮೂಲಕ ಒಂದು ಬಹಿರಂಗ ಸಮಾವೇಶದಲ್ಲಿ ಮಾಡುವ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಇದೀಗ ಕಾಂಗ್ರೆಸ್ ಕೂಡ ಅಂತದ್ದೇ ರಣತಂತ್ರವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಬಾರಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ನೆಲೆ ಇದ್ರೂ ಕೂಡ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳನ್ನ ಸೋಲನ್ನ ಅನುಭವಿಸಿತು ಆ ಒಂದು ಸೇಡನ್ನ ಈ ಬಾರಿ ತೀರಿಸಿಕೊಳ್ಳಬೇಕು ಮೂಲಕ ಪಣವನ್ನ ಕಾಂಗ್ರೆಸ್ ತೊಟ್ಟಂತೆ ಕಾಣ್ತಾ ಇದೆ ಅದೇ ನಿಟ್ಟಿನಲ್ಲಿ ಮೇ 2ಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತದ್ದು ಪ್ರಚಾರವನ್ನ ಮಾಡಿಸಲು ಈಗ ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು ಅದರಲ್ಲೂ ಕೂಡ ರೋಡ್ ಶೋ ಮೂಲಕ ಅಂದ್ರೆ ಮಂಡ್ಯ ನಗರ ಸೇರಿದಂತೆ ಹಳ್ಳಿ ಭಾಗದಲ್ಲೂ ಕೂಡ ಸುಮಾರು 45 ನಿಮಿಷಗಳ ಕಾಲ ರೋಡ್ ಶೋ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಒಂದು ಬೃಹತ್ ಸಮಾವೇಶನ ಮಾಡ್ತಾರಾ ಅಥವಾ ರೋಡ್ ಶೋ ಎರಡರಲ್ಲಿ ಒಂದು ಕನ್ಫರ್ಮ್ ಆಗುತ್ತೆ ಅದರ ಜೊತೆಗೆ ನಟಿ ರಮ್ಯಾ ಅವರು ಕಳೆದ ಕೆಲವು ಮಾಜಿ ಸಂಸದರು ಕೂಡ ಆಗಿರುವಂತದ್ದು ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆ ನಿಟ್ಟಿನಲ್ಲಿ ಅವರು ಕೂಡ ಮತ್ತೆ ರೀಎಂಟ್ರಿಯನ್ನು ಪಡಿತಾ ಇರುವಂತದ್ದು ರಾಜಕಾರಣಕ್ಕೆ ಅಂತ ಹೇಳ್ಬೋದು ಅವರು ಮೇ 5ನೇ ತಾರೀಕು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ ಅಲ್ಲಿನ ಅಭ್ಯರ್ಥಿ ಆಗಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಗಣಿಗ ರವಿಕುಮಾರ್ ಪರ ಒಂದು ರೋಡ್ ಶೋದಲ್ಲೂ ಕೂಡ ಭಾಗವಹಿಸ್ತಾರೆ ಅಂದ್ರೆ ಒಂದು ರೀತಿ ಸ್ಟಾರ್ ಪ್ರಚಾರಕರು ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಒಂದು ರೀತಿ ಪಣವನ್ನ ತೊಟ್ಟಂತಾಗ್ತದೆ ಅಂದ್ರೆ ಯುವ ಸಮೂಹವನ್ನ ಒಂದು ಕಡೆ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ರಣತಂತ್ರವನ್ನ ಮಾಡಲಾಗಿದೆ ಅಲ್ಲದೆ ಮೇ 5ಕ್ಕೆ ಏನು ರಮ್ಯಾ ಅವರು ಬರ್ತಾ ಇದ್ದಾರೆ ಇದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು ಯಾಕೆಂದ್ರೆ ಮಂಡ್ಯದಿಂದ ಬಹಳಷ್ಟು ಅಂತರವನ್ನ ರಾಜಕೀಯದಲ್ಲಿ ಕಂಡುಕೊಂಡಿದ್ರು ಆ ಅಂತರ ಇದೀಗ ಮತ್ತೆ ಹತ್ತಿರ ಆಗ್ತಾರುವಂತದ್ದು ಅದರಲ್ಲೂ ಕೂಡ ಗಣಿಗ ರವಿಕುಮಾರ್ ಅವರು ಹೇಳಿರುವಂತದ್ದು ಅವರೇ ಖುದ್ದಾಗಿ ಫೋನ್ ಅನ್ನ ಮಾಡಿ ನನಗೆ ನಿಮ್ಮ ಪರವಾಗಿ ನಾನು ಪ್ರಚಾರಕ್ಕೆ ಬರ್ತೀನಿ ಎಂಬ ಮೂಲಕ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಕೂಡ ರಮ್ಯ ಅವರು ಬರ್ತಾರೆ ಅವರು ಬಂದ್ರೆ ದೊಡ್ಡ ಮಟ್ಟದಲ್ಲಿ ನಮಗೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೂ ಕೂಡ ಇರುವಂತದ್ದು ಅಲ್ಲದೆ ಅವರು ರೀಎಂಟ್ರಿಯನ್ನು ರಾಜಕಾರಣದಲ್ಲಿ ಪಡ್ಕೊಳ್ತಾರೆ ಎಂಬ ಒಂದು ಮುನ್ಸೂಚನೆಯ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇರುವಂತದ್ದು ಯಾಕೆಂದ್ರೆ 2013ರಲ್ಲಿ ಒಂದು ಉಪಚುನಾವಣೆ ಲೋಕಸಭಾ ಉಪಚುನಾವಣೆ ನಡೀತು ಆ ಒಂದು ಸಂದರ್ಭದಲ್ಲಿ 50,000ಕ್ಕೂ ಲೀಡಲ್ಲಿ ಗೆದ್ದಿದ್ರು ಅದಾದ ಬಳಿಕ ಎಲ್ಲಿಗೂ ಕೂಡ ಅವರು ರಾಜಕೀಯ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಲಿಲ್ಲ ಇದೀಗ ನೇರವಾಗಿ ಅವರು ಮತ್ತೆ ರೀಎಂಟ್ರಿ ಪ್ರಚಾರಕರಾಗಿ ಬರ್ತಾ ಇರುವಂಥದ್ದು ಮುಂದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಸ್ಪರ್ಧಿಸ್ತಾರೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು ಸದ್ಯ ರಮ್ಯಾ ಮತ್ತೆ ಏನು ಪ್ರಿಯಾಂಕಾ ಗಾಂಧಿ ಅವರು ಇಬ್ಬರು ಕೂಡ ಬರ್ತಾ ಇರುವಂಥದ್ದು ನಿಜಕ್ಕೂ ಒಳ್ಳೆ ಒಂದು ಕಡೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಬಹಳಷ್ಟು ಒಡೆತ ಬೀಳುವಂತ ಸಾಧ್ಯತೆ ಇದೆ ಅಂದ್ರೆ ಕಾಂಗ್ರೆಸ್ ಮತ್ತಷ್ಟು ಬಲವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ನಂದೀಶ್.